ಈಗ ನಿನ್ನೆ ಜಗದೀಶ್ ಶೆಟ್ಟರು ಭಾಳ ಪ್ರಯತ್ನ ಮಾಡಿದರು. ನನ್ನದೇ ಆದ ಒಂದು ಮನೆ ಕಟ್ಟಿದ್ದೀನಿ ನಾನು. 30 ವರ್ಷದಿಂದ ಈ ಮನೆಯಲ್ಲಿ ನಾನು ಮನೆ ಕಟ್ಟಿ ವಾಸವಾಗಿದ್ದೆ. ನನಗೆ ಪೋರ್ಸೆಬಲ್ಲಿ ಈ ಮನೆಯಿಂದ ಹೊರಗೆ ಹಾಕಾಕತ್ತಾರ, ಅನಿವಾರ್ಯವಾಗಿ ಹೋಗ್ಬೇಕಾಗತ್ತಂತ ಭಾಳ ದುಃಖ ಪಡ್ಕೊಂಡ್ರು. ಇಲ್ಲ, ಅದು ದೇವ್ರಿಗೆ ಹೇಳ್ಬೇಕಷ್ಟೇ. ನಾ ಯಾರು ಯಾರ ಮ್ಯಾಗೂ ನಾನು ಹೇಳಂಗಿಲ್ಲ. ಯಾಕಂತಂದ್ರೆ ಈಗ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ತೀರ್ಮಾನಕ್ಕೆ ನಾ ಬದ್ಧಾಗಿರ್ತೀನಿ. ಮತ್ತು ಇವತ್ತಿನ ದಿವಸ ದೇಶದಲ್ಲಿ ನರೇಂದ್ರ ಮೋದಿಜಿಯವರಿಗೆ ನಾನು ಆಭಾರಿಯಾಗಿರ್ತೀನಿ. ನನ್ನ ನೆಚ್ಚಿನ ನಾಯಕ ನಮ್ಮ ನರೇಂದ್ರ ಮೋದಿಜಿಯವರು, ನನ್ನ ನೆಚ್ಚಿನ ನಾಯಕ ಅಮಿತ್ ಜಿಯವರು, ಗಡ್ಕರಿಯವರು, ಆಮೇಲೆ ನಡ್ಡಾ ಅವರಿಗೆ ನಾನು ಇವತ್ತಿನ ದಿವಸ ಇಷ್ಟು ದಿವಸ ನನ್ನ ಗಂಡನಿಗೆ ಒಳ್ಳೆಯ ಅವಕಾಶ ಕೊಟ್ಟ್ರಿ, ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಆಗಿರ್ತೀನಿ. ಅವ್ರಿಗೆ ಅವರು ನಮ್ಗೆ ಮೋದಿಜಿಯವರು ಒಳ್ಳೇದಾಗಲಿ ಇನ್ನು ಮುಂದೆ ಅಂತ ನಾನು ಬಯಸ್ತೇನೆ. ಯಾರು ಹೇಳ್ತಾರ ಅಲ್ಲ ಅಂದರೆ ಏನಾಗುತ್ತೆ ಅಂತಂದ್ರೆ, ಇವತ್ತು ಯಾವುದು ಭಾರತೀಯ ಜನತಾ ಪಕ್ಷ, ಅವಾಗ ಜೆ ಡಿ ಯು ಇತ್ತು. ಫಸ್ಟ್ ಟೈಮು ಇಲೆಕ್ಟ್ ಆದಾಗ ಬಸವರಾಜ ಬೊಮ್ಮಾಯರನ್ನ ಸೋಲಿಸಿದಂಥ ಒಂದು ನನ್ನ ಗಂಡನ ಇಲೆಕ್ಷನ್ದಲ್ಲಿ ಅವಾಗ ಅವರು ಸ್ಪರ್ಧೆ ಮಾಡಿದರು. ಅವಾಗ ಅವರು 16,000 ಲೀಡ್ಲೆ ಯಾವಾಗ ಭಾರತೀಯ ಜನತಾ ಪಕ್ಷ ಹಳ್ಳಿ ಹಳ್ಳಿಯಲ್ಲಿ ಇದ್ದಲ್ಲ, ಅವಾಗ ನಮ್ಮ ಕಾಲಲ್ಲಿ ಚಪ್ಪಲ್ ಹಾಕಲಾರ್ದ ನನಗೆ ಅವತ್ತಿನ ದಿವಸ ಕ್ಯಾಂಪೇನ್ ಮಾಡಿದ್ದು ನನ್ನ ನೆನಪಿದೆ. ಆ ಟೈಮಿಗೆ ಹಳ್ಳಿಯಲ್ಲಿ ಏನೂ ಬಿ ಜೆ ಪಿ ಇದ್ದಿಲ್ಲ. ನಾನು ಕ್ಯಾಂಪೇನಿಗೆ ಹೋಗ್ತಾ ಇರುವ ಸಮಯದಲ್ಲಿ ಎಲ್ಲರೂ ಜನ ಹೇಳ್ತಾ ಇದ್ರು, ನೀವು ಬಿ ಜೆ ಪಿ ಹಳ್ಳಿಯಲ್ಲಿ ಇಲ್ಲ, ನೀವು ಯಾಕೆ ಇಲ್ಲಿ ನಿಂತ್ರಿ, ಸಿಟಿಗೆ ಹೋಗಬೇಕಿತ್ತು ಅಂತ ನಮ್ಗೆ ಎಲ್ಲ ಜನ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಭಾಳ ಕಷ್ಟಪಟ್ಟು, ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಎಷ್ಟು ಅವ್ರಿಗೆ ಅವಕಾಶ ಸಿಕ್ಕವೋ ಇಲ್ಲ ಗುರುತಿಲ್ಲ, ಆದ್ರೆ ಒಂದು ಹಂತದಲ್ಲಿ ಅವರಿಗೆ ಭಾಳ ವರ್ಷದಿಂದ 30 ವರ್ಷದಿಂದ ಅವರು 10 ವರ್ಷ ನನ್ನ ಮಕ್ಕಳು ಚಿಕ್ಕವರಿದ್ದರು, 10 ವರ್ಷದಿಂದ ಪಾರ್ಟಿ ಸಂಘಟನೆ ಮಾಡಿ ಪಾರ್ಟಿಗೆ ಅಷ್ಟು ಕೊಡುಗೆ ಅವ್ರದ್ದು ಜಗದೀಶ್ ಶೆಟ್ಟರ್ದು ಐತಿ. ನನಗೆ ಹೆಮ್ಮೆ ಆಗುತ್ತೆ, ಈ ಭಾರತೀಯ ಜನತಾ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.